ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷರಾದ ಶಾಸಕ ಡಾಕ್ಟರ್ ವೀರಣ್ಣ ಚಂತಿಮಠ ಅವರು ಪ್ರವಾಹ ಸಂತ್ರಸ್ತರಿಗೆ ಸಂಘದ ವತಿಯಿಂದ 2 ಕೋಟಿ ರೂಪಾಯಿ ಪರಿಹಾರ ನಿಧಿ ನೀಡಿದ್ದಾರೆ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದ ಪ್ರವಾಹ ಉಂಟಾಗಿ ಬಾಗಲಕೋಟೆಯ ಹಲವಾರು ಹಳ್ಳಿಗಳು ಮುಳುಗಡೆಯಾಗಿದ್ದು, ಬಾಗಲಕೋಟೆ ಶಾಸಕ ಡಾಕ್ಟರ್ ವೀರಣ್ಣ ಚಂತಿಮಠ ಅವರು ಪ್ರವಾಹ ಸಂತ್ರಸ್ತರ ಸಲುವಾಗಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದಿಂದ 2 ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ. ಅವರು ಹೇಳಿದರು ಬರುವಾಗ ಈ ಖಿಲ್ಲಾದ್ದು 700-800 ಮನೆ ಉಳಿತೈತಿ, ಅದನ್ನ ನಮ್ಮ ಪ್ರಾಸಿನವ್ರ ಮೇಲಿನ ಮೇಲೆ ಕೇಳ್ತಿರ್ತೀರಿ, ಅದನ್ನ ಮುಳುಗಡೆ ಮಾಡಬೇಕು ಅನ್ನುವಂಥದ್ದನ್ನ ಕೇಳಿದ್ವಿ. ಮೀಟಿಂಗ್ನಾಗ ಸಾಹೇಬ್ರು ಒಪ್ಕೊಂಡಾರ. ನಮ್ಮ ಸಂಸ್ಥೆಯಿಂದ ನಾನು ಕೂಡ 2 ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ಪರಿಹಾರ ನಿಧಿ ಕೊಡ್ತೀವಿ ಅಂತ ಹೇಳ್ಕೊಂಡು ಹೇಳ್ತೀನಿ. ಧನ್ಯವಾದ ಸರ್, ಧನ್ಯವಾದ.